ಆತ್ಮೀಯ ಸ್ನೇಹಿತರೆ, ಇವತ್ತು ನಮ್ಮ ನಡುವೆ ಅನೇಕ ಸಾಧಕರಿದ್ದಾರೆ. ಅಂತಹ ಸಾಧಕರ ಪಟ್ಟಿಯಲ್ಲಿ ಕಾವ್ಯೇಶು ನಾಟಕಂ ರಮ್ಯಂ ಎಂಬ ನಾಣ್ಣುಡಿಯಂತೆ ಸ್ವತಃ ನಾಟಕಗಳ ಬ್ರಹ್ಮ ಅಂತಲೇ ಕರ್ನಾಟಕದಲ್ಲಿ ಖ್ಯಾತಿಯಾದಂತಹ ಬೇಲೂರು ಕೃಷ್ಣಮೂರ್ತಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಶ್ರೀಯುತರು 100 ನಾಟಕಗಳನ್ನು ರಚಿಸಿ ಕನ್ನಡ ಸಾರಸ್ಯ ಲೋಕಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡೋಣ. ಸರ್, ನಮಸ್ತೆ. ನಮಸ್ಕಾರ ಸರ್. 100 ನಾಟಕಗಳನ್ನು ನೀವು ರಚನೆ ಮಾಡಿ ಇವತ್ತು ಕನ್ನಡ ಸಾರಸ್ಯ ಲೋಕಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟಿದ್ದೀರಿ, ಹೇಗೆ ಅನಿಸ್ತಾ ಇದೆ ಸರ್ ಪ್ರಸ್ತುತ ಈ ಒಂದು ನಿಮ್ಮ ಸಾಧನೆ ಹಂತದಲ್ಲಿ? ತುಂಬ ಸಂತೋಷವಾಗ್ತಾ ಇದೆ. ನಾಟಕ ಬರೀಬೇಕು ಅಂದಿತ್ತು, ಆಕಸ್ಮಿಕವಾಗಿ ಬರದೆ ಏನೋ ಜನ ಸಂತೋಷಪಟ್ಟರು, ಕೇಳಿದರು. ಆಮೇಲೆ ನಾಟಕಗಳು ಈ ಥರ ಬರ್ಕೊಡಿ ಈ ಥರ ಬರ್ಕೊಡಿ ಅಂದರು. ನಮಗೆ ಜನಕ್ಕೆ ಬೇಕಾದ ಕೊಡಬೇಕೆ ಹೊರತು ನಮ್ಮ ತೃಪ್ತಿಗಲ್ಲ. ನಾಟಕ ಬರೀ ಜನಕ್ಕೋಸ್ಕರ, ಅದರಿಂದ ಅವ್ರು ಕೇಳಿದಂಥ ವಿಚಾರದ ಬಗ್ಗೆ ನಾಟಕ ಬರ್ಕೊಟ್ಟೆ. ಹಾಗಾಗಿ ಅದು ಸಕ್ಸಸ್ ಆಯಿತು, ಹಾಗಾಗಿ ಬೆಳೀತಾ ಹೋಯಿತು. ಸರ್, ನಿಮ್ಮ ಮೊದಲನೇ ನಾಟಕ ನೀವು ಬರೆದಂತಾದಾಗ ಆದಂಥ ಖುಷಿ ಹೇಗಿತ್ತು ಸರ್? ನೀವು ಕೇಳಿದ್ರೆ ಭಾರ ವಿಚಿತ್ರವಾದ್ದು ಬರವಣಿಗೆ ಅದು. ನಾವು ಇಲ್ಲಿ ಬೇರೂರಿನಲ್ಲಿ ಪಾನೀರೋ ಸಪ್ತಾಹ ನಡೀತು, ಎಲ್ಲ ಮಿನಿಸ್ಟ್ರುಗಳು ಬಂದಿದ್ರು ಸ್ಟೇಟಿಂದ. ಅದು ಕೊನೆಯ ದಿವಸ ಇಲ್ಲಿ. ಅವತ್ತೊಂದು ದಿವಸ ನಾಟಕ ಆಡಬೇಕು, ಇದ್ರ ಬಗ್ಗೆ ಪಾನೀರೋದ ಬಗ್ಗೆ. ಎಲ್ಲಿ ನೋಡಿದ್ರು ನಾಟಕ ಇತ್ತಿಲ್ಲ, ಸಂಬಂಧಪಟ್ಟ ನಾಟಕ. ಆಮೇಲೆ ಯಾವುದೋ ಒಂದು ಹೆಂಡದ ಹೆಣ ಅಂತ ಇತ್ತು, ಅದನ್ನು ತಗೊಂಡು ಮಾಡಿದೆ ಅಭ್ಯಾಸ. ಅದು ಮ್ಯಾನೇಜರು ಕಾರ್ಯಕ್ರಮ ಇವರು ಆರ್ಗನೈಸರ್ ಬಂದು ನೋಡಿ ಶುಕ್ರವಾರ ದಿವಸ ಹತ್ರ, ಏಯ್ ನಾಟಕ ಚೆನ್ನಾಗಿಲ್ಲ ಬಿಟ್ಬಿಡಿ ಅಂದ್ಬಿಟ್ರು. ನಾವು ಅನೌನ್ಸ್ ಮಾಡಿದ್ವಿ ಭಾನುವಾರ ನಾಟಕ, ಶುಕ್ರವಾರ ರಾತ್ರಿ ಬೇಡ ಅಂದ್ಬಿಟ್ರು. ಏನು ಮಾಡೋದು, ಬಂದು ರಾತ್ರಿ ಎಲ್ಲ ಮಲ್ಕೊಂಡು ಯೋಚನೆ ಮಾಡಿದೆ. ನಾನೇನು ಬರದೇ ಇಲ್ವಲ್ಲ, ಏನು ಬರದೇ ಇಲ್ವಲ್ಲ, ಹೀಗೆ ಯಾಕೆ ಮಾಡಬಾರ್ದು ಅಂತೇಳಿ ಬಂದು ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ಯೋಚನೆ ಮಾಡಿ ಏನಾರು ಮಾಡಿ ನಾಟಕ ಆಡಲೇಬೇಕು ಅಂಥೇಳಿ ಬೆಳಗ್ಗೆ ಹೋಗಿ ಮಾರ್ನಿಂಗ್ ಕ್ಲಾಸ್ ಇತ್ತು. ಆನ್ಲೈನ್ ಕ್ಲಾಸ್ ಆದ ತಕ್ಷಣ ಟೀಚರ್ಸ್ನೆಲ್ಲ ಕೂತ್ಕೊಂಡೆ, ಒಂದು ಕತೆ ಹೇಳಿದೆ, ಹೀಗೆ ಬರುತ್ತೆ ಈ ಕತೆ, ನಾನು ನಾಟಕ ಮಾಡೋಣ. ಇಂತಿಂಥ ಪಾತ್ರ ಹೆಸರುಗಳು ಬೇರೆ ಬೇರೆ ಇಟ್ಕೊಂಡು ಮರ್ತೋಗ್ಬಿಡುತ್ತೆ, ಎಲ್ಲ ಅವ್ರದ್ದೇ ಹೆಸರು ಇಟ್ಕೊಂಡ್ಬಿಟ್ಟು ನಾಟಕ ಮಾಡೋಣ ಅಂತ ನನ್ನದೇ ಹೆಸರು ಇಟ್ಕೊಂಡು ಬೋರ್ಡ್ ಮೇಲೆ ಬರೋದೆ, ನಾಟಕ ಹೀಗೆ ಬರುತ್ತೆ, ನೀವು ಮಾತಾಡಿ ಅದಕ್ಕೆ ಸಂಭಾಷಣೆ ನಾನು ಹೇಳ್ತೀನಿ ಅಂತೇಳಿ ಎಲ್ಲರಿಗೂ ಹೇಳಿಕೊಟ್ಟೆ. ಹೇಳಿಕೊಟ್ಟು ಮಾಡಿದು, ಶನಿವಾರ ಒಂದು ರಿಹರ್ಸಲ್ ಮಾಡಿದ್ರು, ಭಾನುವಾರ ಬೆಳಗ್ಗೆ ಒಂದು ರಿಹರ್ಸಲ್ ಮಾಡಿದ್ರು, ಭಾನುವಾರ ಸಾಯಂಕಾಲ ನಾಟಕ ಮಾಡಿದ್ರು. ನಾಟಕ ಅಷ್ಟು ಯಶಸ್ವಿ ಆಗುತ್ತೆ, ಏನು ಸ್ಕ್ರಿಪ್ಟ್ ಇಲ್ಲವೋ ಇಲ್ಲ, ಸುಮ್ಮನೆ ಎಲ್ಲ ಹೇಳ್ಕೊಂಡು ಮಾಡಿದ್ದು. ವಿಥೌಟ್ ಸ್ಕ್ರಿಪ್ಟ್, ತಮ್ಮ ಬಾಯಲ್ಲೇ ಹಾಕೊಂಡು ಡೈಲಾಗ್ಸ್ ಮಾಡ್ಕೊಂಡು ಅಲ್ಲೇ ನೇರವಾಗಿ ನಿರ್ದೇಶನವೂ ಸಹ ಅಲ್ಲೇ ಮಾಡೋದು. ಭಾರಿ ಟ್ರಾಜಿಡಿ ನಾಟಕ, ಭಾರಿ ಜನ ಖುಷಿ ಮಾಡಿಬಿಟ್ರು. ವೀರೇಂದ್ರ ಪಾಟೀಲ್ ಬಂದಿದ್ರು ಆಗ ಪಿಡಬ್ಲ್ಯೂಡಿ ಮಿನಿಸ್ಟ್ರು, ಅವರು ಅಲ್ಲೇ ಬೆಳಗ್ಗೆ ಎದ್ದು ಹೊಡೆದ್ರಲ್ಲಿದ್ದು. ಅಷ್ಟೊತ್ತಿಗೆ ನಮ್ಮ ಆರ್ಗನೈಸರ್ ಇತ್ತು, ನೋಡಿ ಗುರುಗಳು ಅಂಥ ನಾಟಕ ಬರೆದಿದ್ದಾರೆ, ಅವ್ರಿಗೆ ಮುನ್ನುಡಿ ಬರ್ಕೊಡಿ ಅಂದರು. ಅವರು ಅಲ್ಲೇ ಮುನ್ನುಡಿನ ಬರ್ಕೊಟ್ರು. ಹೀಗೆ ನಾಟಕ ಬರೆದ ಬರಲಿಲ್ಲ ಹೇಳಿ ನಾಟಕ ಮಾಡೋದು ನೇರವಾಗಿ ನಾಟಕ ಕ್ಷೇತ್ರಕ್ಕೆ. ಸರ್, ಯಾವ ವಯಸ್ಸಿನಲ್ಲಿ ಆಗಿತ್ತು ಸರ್? ನನಗಾಗ 33 ವಯಸ್ಸಲ್ಲಿ ನಾಟಕ ಕ್ಷೇತ್ರಕ್ಕೆ ಬಂದಿದೆ. ಸರ್, ನಿಮ್ಮ ಬಾಲ್ಯದ ದಿನಗಳಲ್ಲಿ ಮತ್ತು ಸಾಹಿತ್ಯ ಆಗಿಂದನೇ ಬಂತು? ನಿಮಗೆ ಕೇಳಿದ್ರೆ ಆಶ್ಚರ್ಯ ಪಡ್ತೇನೆ, ನಮ್ಮ ಬಾಲ್ಯ ದಿನಗಳೆಲ್ಲ ಹಳ್ಳಿ ಸೇರ್ಕೊಂಬಿಟ್ಟಿದ್ದು. ನನಗೆ ಕನ್ನಡ ಅಕ್ಷರ ಕಲ್ತಿದ್ದೆ 14 ವಯಸ್ಸಿಗೆ, ಕನ್ನಡ ಬರ್ತಾ ಇತ್ತಿಲ್ಲ. ನಾವು ಹಳ್ಳಿ ಅಂದರೆ ಗ್ರಾಮ, ಅದು ಅರಸಿಕೆರೆ ತಾಲೂಕು ಜಾವೆಲ್ ಹೋಗಿ ಮಾದನಹಳ್ಳಿ ಅಂತ ಅಲ್ಲೇ ಇದ್ಬಿಟ್ಟು. ನಮ್ಮಪ್ಪ ಎಲ್ಲೋ ಟೀಚರ್ ಆಗಿದ್ದರು, ನಾವೆಲ್ಲ ಹಳ್ಳಿ ಸೇರ್ಕೊಂಬಿಟ್ಟು ವಿದ್ಯಾಭ್ಯಾಸ ಇಲ್ಲ. 44 ವಯಸ್ಸಲ್ಲಿ ಹಾಸನಕ್ಕೆ ಬಂದು, ಹಾಸನಕ್ಕೆ ಬಂದಾಗ ನನಗೆ ಅಲ್ಲೇ 13 ವಯಸ್ಸು, ಆಗ ಸ್ಕೂಲಿಗೆ ಸೇರ್ಸಾಗಿತ್ತಿಲ್ಲ ಆಗಸ್ಟ್ ತಿಂಗಳು. ಆಮೇಲೆ 14 ವಯಸ್ಸಿಗೆ ಹಾಸನದಲ್ಲಿ ಮಿಡ್ಲ್ ಸ್ಕೂಲ್ ಸೇರಿಸಿದ್ರು, ಸುಮ್ಮನೆ ಪಾಠ ಆಗಿದೆ ಅಂತ ಸೇರಿಸ್ಬಿಟ್ರು. ಕನ್ನಡನೇ ಬರ್ತಿತ್ತಿಲ್ಲ, ಆಗಿ ಬರ್ತಿತ್ತಿಲ್ಲ ನನಗೆ.
ಅಲ್ಲಿನ 14ನೇ ವರ್ಷಕ್ಕೆ ಈ ಕಲಿತು ಒಂದು ಆಶ್ಚರ್ಯ ಅಂತ ಏನಂದರೆ, ಒಂದು 14 ವರ್ಷದ ಕನ್ನಡದಲ್ಲಿ ಒಂದು ಆ ಟೀಮಿಗೆ ಕಲಿತು ಕನ್ನಡ ಸಾರಸ್ಯ ಲೋಕಕ್ಕೆ ತುಂಬ ಇಷ್ಟೊಂದು ಕೊಡುಗೆ ಕೊಟ್ಟಿದ್ದೀರಲ್ಲ, ಆ ಜರ್ನಿ ಹೇಗಿತ್ತು ಸರ್? ಆಮೇಲೆ ಕನ್ನಡ ಕಲಿತು ನಿಮ್ಮ ಸಾಹಿತ್ಯ ಪ್ರವೇಶ ಮಾಡಿದ್ದು? ಸಾಹಿತ್ಯ ಅಂತ ಸಾಹಿತ್ಯಕ್ಕೋಸ್ಕರ ನಾನೇನು ಮಾಡಲೇ ಇಲ್ಲ, ಆಕಸ್ಮಿಕ ಬಂದಿದ್ದು. 14ನೇ ಕಲಿತ ಆಮೇಲೆ 17ಕ್ಕೆ ಇದು 47ಕ್ಕೆ ಹೈಸ್ಕೂಲ್ ಮಿಡ್ಲ್ ಸ್ಕೂಲಲ್ಲಿ ಲೋಯರ್ ಸೆಕೆಂಡ್ರಿ ಅಂತ ಇತ್ತು, ಪಬ್ಲಿಕ್ ಪರೀಕ್ಷೆ, ಹಾಗೇನು ಪಾಸ್ ಆಗ್ತಿತ್ತು. ಯಾಕೆಂದ್ರೆ ಇನ್ನೂ 2 ವರ್ಷ ಆಯಿತು ನಾನು ಕನ್ನಡ ಕಲಿತು, ಸ್ವಾತಂತ್ರ್ಯ ಬಂತಲ್ಲ ಹಾಗೆಲ್ಲರಿಗೂ ಪಾಸ್ ಕೊಟ್ಬಿಟ್ರು. ಹಾಗಾಗಿ ನಾನು ಅದು ಪಾಸ್ ಆಗಿ ಹೈಸ್ಕೂಲಿಗೆ ಬಂದೆ. ಹೈಸ್ಕೂಲಲ್ಲೂ ನಾನು ಹೆಚ್ಚಿಗೆ ಬರಲೇ ಇಲ್ಲ, ಎಸ್ ಭಾರಿ ಮನೆ ಕಡೆ ತೊಂದರೆ ಇತ್ತು. SSLC ಬಂದು ಎಸ್ SSLC ಬಿಡ್ಬಿಟ್ಟು.